ಇಂದು ಹುಬ್ಬಳ್ಳಿಗೆ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ವಾಣಿಜ್ಯ ನಗರಿ ಸಜ್ಜಾಗಿದೆ. ಇಂದು ಹುಬ್ಬಳ್ಳಿಗೆ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿಗೋಸ್ಕರ ನಮೋ ಸ್ವಾಗತಕ್ಕೆ ಕೇಸರಿ ಪಡೆ ಸರ್ವ ಸನ್ನದ್ಧವಾಗಿದೆ. ಅಂತಾರಾಷ್ಟ್ರೀಯ ಯುವ ಜನೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಿ ಸ್ವಾಗತಕ್ಕೆ ವಾಣಿಜ್ಯ ನಗರಿ ಸರ್ವ ಸನ್ನದ್ಧವಾಗಿದೆ. ಎಸ್ ಮೋದಿ ಆಗಮನಕ್ಕೆ ಇದೀಗ ಕೇಸರಿ ಪಡೆ ಸರ್ವ ಸನ್ನದ್ಧವಾಗಿದೆ. ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ನಮೋ ಸ್ವಾಗತಕ್ಕೆ ಕೇಸರಿ ಪಡೆ ಸರ್ವ ಸನ್ನದ್ಧವಾಗಿರುವಂಥದ್ದು. ಅಂತಾರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಪ್ರಧಾನಿ ಮೋದಿಯವರು ಆಗಮಿಸುತ್ತಿದ್ದಾರೆ. ಹಾಗಾದರೆ ಮೋದಿ ಕಾರ್ಯಕ್ರಮದ ಡೀಟೇಲ್ಸ್ ಏನಿದೆ? ಎಸ್, ಇಂದು ಮಧ್ಯಾಹ್ನ 3:40ಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಮೋದಿ ಆಗಮಿಸ. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದಾದ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮೋದಿ ಅವರನ್ನ ಸ್ವಾಗತ ಮಾಡಿಕೊಳ್ತಾರೆ. ಮಧ್ಯಾಹ್ನ 3:45ರಿಂದ 4 ಗಂಟೆಯವರೆಗೂ ಮೋದಿ ಅವರು ರೋಡ್ ಶೋ ನಡೆಸ್ತಾರೆ. ಏರ್ಪೋರ್ಟ್ ನಿಂದ ಗೋಕುಲ್ ರೋಡ್, ಅಕ್ಷಯ ಪಾರ್ಕ್, ಹೊಸೂರು ಸರ್ಕಲ್, ಐಬಿ ಸರ್ಕಲ್ ಹಾಗೆ ದೇಶಪಾಂಡೆ ನಗರ, ಕೋರ್ಟ್ ಸರ್ಕಲ್ ಮೂಲಕ ರೈಲ್ವೆ ಮೈದಾನಕ್ಕೆ ಎಂಟ್ರಿಯನ್ನ ಕೊಡಲಿದ್ದಾರೆ. ಮಾರ್ಗ ಮಧ್ಯೆ 5 ಕಡೆ ಮೋದಿ ವಾಹನವನ್ನು ನಿಲ್ಲಿಸುವ ಸಾಧ್ಯತೆ ಕೂಡ ಇದೆ. ವಾಹನ ನಿಲ್ಲಿಸಿ ಜನರತ್ತ ನರೇಂದ್ರ ಮೋದಿ ಅವರು ಕೈ ಬೀಸಲಿದ್ದಾರೆ. ಇನ್ನು ಮಧ್ಯಾಹ್ನ 3:40ಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಆಗಮಿಸುತ್ತಾರೆ. ಸಿಎಂ ಬಸವರಾಜ ಬೊಮ್ಮಾಯಿರವರು ಅದ್ಧೂರಿಯಾಗಿ ಮೋದಿ ಅವರನ್ನು ಸ್ವಾಗತ ಮಾಡಿಕೊಳ್ಳಲಿದ್ದಾರೆ. ವಾಹನ ನಿಲ್ಲಿಸಿ ಜನರತ್ತ ಕೈ ಬೀಸಲಿದ್ದಾರೆ ನರೇಂದ್ರ ಮೋದಿ ಅವರು. ಮಾರ್ಗ ಮಧ್ಯೆ 5 ಕಡೆ ವಾಹನವನ್ನು ನಿಲ್ಲಿಸುವ ಸಾಧ್ಯತೆ ಕೂಡ ಇದೆ. 4 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಕೂಡ ಆರಂಭವಾಗಲಿದೆ. ಮಧ್ಯಾಹ್ನ 3:40ಕ್ಕೆ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಮೋದಿ ಅವರು ಆಗಮಿಸುತ್ತಾರೆ. ಸಿಎಂ ಬಸವರಾಜ ಬೊಮ್ಮಾಯಿರವರು ಅದ್ಧೂರಿಯಾಗಿ ಮೋದಿ ಅವರನ್ನ ಸ್ವಾಗತ ಮಾಡಿಕೊಳ್ಳಲಿದ್ದಾರೆ. ಯುವಜನೋತ್ಸವ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ನಗರದಾದ್ಯಂತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಭದ್ರತೆಗೆ ಒಟ್ಟು 2900 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಸುಗಮ ಸಂಚಾರಕ್ಕೆ ಬೆಂಗಳೂರಿನ ಟ್ರಾಫಿಕ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಯುವ ಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಅಹಿತಕರ ಘಟನೆ ಯಾವುದೂ ಕೂಡ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಪರ್ಯಾಯ ಮಾರ್ಗಕ್ಕೆ ಸೂಚನೆಯನ್ನು ಕೂಡ ನೀಡಲಾಗುತ್ತಿದೆ. ಭದ್ರತೆ ಬಗ್ಗೆ ADGP ಅಲೋಕ್ ಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಭದ್ರತೆಗೆ ಒಟ್ಟು 2900 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಸುಗಮ ಸಂಚಾರಕ್ಕೆ ಬೆಂಗಳೂರಿನ ಟ್ರಾಫಿಕ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರಧಾನಿ ಮೋದಿ ಬರುವ ಮಾರ್ಗದ ಉದ್ದಕ್ಕೂ ಎಸ್ಕಾರ್ಟ್ ಅನ್ನು ನಿಯೋಜನೆ ಮಾಡಲಾಗಿದೆ. ರೈಲ್ವೆ ಮೈದಾನದ ಮುಖ್ಯ ವೇದಿಕೆಯ ಸುತ್ತಲೂ ಭಾರೀ ಭದ್ರತೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಪರ್ಯಾಯ ಮಾರ್ಗಕ್ಕೆ ಸೂಚನೆಯನ್ನು ಕೂಡ ನೀಡಲಾಗುತ್ತದೆ. ಈಗ ಈ ಬಂದೋಬಸ್ತ್ ಪ್ರಯುಕ್ತ ಒಟ್ಟಾರೆ 2900 ಸಿಬ್ಬಂದಿಗಳು ನೇಮಕ ಮಾಡಲಾಯಿತು. ಅವ್ರಿಗೆ ನಾವು ನೇಮಕ ಮಾಡಿದ್ದು, ಅದರ ಜೊತೆಗೆ 7 ಜನ SP ದರ್ಜೆ ಅಧಿಕಾರಿಗಳಿದ್ದಾರೆ, 25 ಜನ DSP ದರ್ಜೆ ಅಧಿಕಾರಿಗಳಿದ್ದಾರೆ, ಮತ್ತು 60 ಜನ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳಿದ್ದಾರೆ. ಅದು ಹೊರತುಪಡಿಸಿ 18 ಪ್ಲಾಟೂನ್ KSRPದು ಇದೆ, ಮತ್ತು CR ಮತ್ತು DR ಪ್ಲಾಟೂನ್ಗಳು ಇವೆ, ಗೌಡ ಫೋರ್ಸ್ ಕೂಡ ಇದೆ. ಸೊ ಎಲ್ಲ ವ್ಯವಸ್ಥೆ ಇದು ಮಾಡಲಾಗಿದೆ, ಯಾವ ರೀತಿ ಈ ಥರ ಘಟನೆ ಆಗಬಾರ್ದು. ಮತ್ತು ಟ್ರಾಫಿಕ್ ಆಫೀಸರ್ಸ್ ಕೂಡ ಬೆಂಗಳೂರು ಸಿಟಿ ಪೊಲೀಸಿಂದ ಕೂಡ ಬಂದಿದ್ದಾರೆ, ಅವರು ಟ್ರಾಫಿಕ್ ಆಫೀಸರ್ ಬಂದಿದ್ದಾರೆ, ಮತ್ತು ಟ್ರಾಫಿಕ್ ಸಿಬ್ಬಂದಿ ಬಂದಿದ್ದಾರೆ. ಮತ್ತು ಮಾನ್ಯ ಪ್ರಧಾನಿದು ಮಾರ್ಗದಲ್ಲಿ ಎಸ್ಕಾಯ್ ಸೆಂಟ್ರಿನಿದೆ, ಸುಮಾರು 50 ಕಡೆ 100ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಎಸ್ಕಾಯ್ ಸೆಂಟ್ರಿ ಅದು ನೇಮಕ ಮಾಡಲಾಗಿದೆ. ಈ ಪ್ರಕಾರ ನಾವು ಯಾವುದು ಅಹಿತಕರ ಘಟನೆ ಆಗಬಾರ್ದು, ಮತ್ತು ಇಲ್ಲಿ ಕೂಡ ಪ್ಲೇಸ್ ಆಫ್ ಫಂಕ್ಷನ್ ಇದೆ, ಇಲ್ಲಿ ಸುಸೂತ್ರವಾಗಿ ಎಲ್ಲರೂ ಕೂತ್ಕೊಳ್ಬೇಕು. VIP ಯಾರ್ದು ಸೆಕ್ಷನ್ ಇದೆ VIP ಕೂತ್ಕೊಳ್ಬೇಕು, ಮತ್ತು ಇಲ್ಲಿ ಡೆಲಿಗೇಟ್ಸ್ ಸೆಕ್ಷನ್ ಇದೆ, ಡೆಲಿಗೇಟ್ಸ್ ಕೂತ್ಕೊಳ್ಬೇಕು. ಎಲ್ಲರಿಗೆ ನಮ್ಮ ಅಧಿಕಾರಿಗಳು ಬ್ರೀಫಿಂಗ್ ಕೂಡ ಈಗ ಮಾಡಿದ್ದಾರೆ. ಮತ್ತು ನಾಳೆ ಬೆಳಗ್ಗೆ 10 ಗಂಟೆಗೆ ಮತ್ತೆ ಅವರು ಡ್ಯೂಟಿಗೆ ಅವರು ಬರ್ತಾರೆ. 10 ಗಂಟೆಗೆ ಮುಂಚೆ ನಾವು ಯಾರಿಗೆ ಈ ಪ್ಲೇಸ್ ಆಫ್ ಫಂಕ್ಷನ್ಗೆ ನಾವು ಅವ್ರಿಗೆ ಅಲೌ ಮಾಡಲ್ಲ, ಪಬ್ಲಿಕ್ಗೆ 10 ಗಂಟೆಗೆ ನಂತರ ಅವ್ರಿಗೆ ಇಲ್ಲಿ ಅಲೌ ಮಾಡಲ್ಲ. ಈಗ ಈ ಬಂದೋಬಸ್ ಪ್ರಯುಕ್ತ ಒಟ್ಟಾರೆ ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ
कार्यक्रम के भागियागलु प्रधानी मोदी हुब्बळ्ळिगे आगमिसुत्तिद्दारे। ನಗರದಾದ್ಯಂತ ಬ್ಯಾನರ್ ಪೋಸ್ಟರ್ ಅನ್ನು ಅಳವಡಿಕೆ ಮಾಡಲಾಗಿದೆ। ಬಿಜೆಪಿ ಬ್ಯಾನರ್ ಮಧ್ಯೆ ಕಾಂಗ್ರೆಸ್ ನಾಯಕರ ಬ್ಯಾನರ್ ಅನ್ನು ಕೂಡ ಹಾಕಲಾಗಿದೆ। ಮೋದಿ ಸಂಚರಿಸುವ ಪ್ರಮುಖ ರಸ್ತೆಯ ಪಕ್ಕದಲ್ಲೇ ಬ್ಯಾನರ್ ಅನ್ನು ಅಳವಡಿಕೆ ಮಾಡಲಾಗಿದೆ। ರಜತ್ ಉಳ್ಳಾಗಟ್ಟಿ ಮಠ ಬ್ಯಾನರ್ ನಿಂದ ಬಿಜೆಪಿಗೆ ಇರಸು ಮುರಸು ಆಗಿದೆ। ಬ್ಯಾನರ್ ತೆರವುಗೊಳಿಸುವಂತೆ ಒತ್ತಡ ಹೇರಿದ್ದಾರೆ ಬಿಜೆಪಿ ನಾಯಕರು। मोदी आगमन हिन्दे याद रीति अहितकर घटने नड़दे वे बिगि पोलिस भद्रत मत नगर ब्यनर पोस्टर अलविके बीजेपी ब्यनर मध्य कांग्रेस नायक क्यनर हाक मोदी संचर प्रमुख रस्तिया पकदल ब्यनर अलविके मोदी संचर प्रमुख रस्तल रजत उल्लाघटी मठ ब्यनर बीजेपी के कुछ इसू मुड़सू कूड़ा आगे ब्यनर तेरवगते बीजेपी नायक हेरिद्दारे। बीजेपी नायक के कांग्रेस नायक क्यारे अंत चर्चे के कारण कांग्रेस मुखंडन केल ब्यनर ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮದ ಹಿನ್ನೆಲೆ ನಗರದಾದ್ಯಂತ ಏನು ಬಿಜೆಪಿ ಅವರು ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ದಾರೆ। ಬ್ಯಾನರ್ ಮತ್ತೆ ಪೋಸ್ಟರ್ ಅನ್ನು ಅಳವಡಿಕೆ ಮಾಡಿದ್ದಾರೆ। ಮತ್ತೊಂದು ಕಡೆ ಬಿಜೆಪಿ ಬ್ಯಾನರ್ ಮಧ್ಯೆ ಕಾಂಗ್ರೆಸ್ ನಾಯಕರು ಕೂಡ ಬ್ಯಾನರ್ ಅನ್ನು ಹಾಕಿದ್ದಾರೆ। ಮೋದಿ ಸಂಚರಿಸುವ ಪ್ರಮುಖ ರಸ್ತೆಯಲ್ಲೇ ಕಾಂಗ್ರೆಸ್ ನಾಯಕರು ಬ್ಯಾನರ್ ಅಳವಡಿಕೆಯನ್ನು ಮಾಡಿದ್ದಾರೆ। ರಜತ್ ಉಳ್ಳಾಗಟ್ಟಿ ಮಠ ಬ್ಯಾನರ್ ಇಂದ ಬಿಜೆಪಿಗೆ ಕೊಂಚ ಇರಸು ಮುರಸು ಕೂಡ ಆಗಿದೆ। ಬ್ಯಾನರ್ ತೆರವುಗೊಳಿಸುವಂತೆ ಎಷ್ಟೇ ಒತ್ತಡ ಹೇರಿದ್ರು बीजेपी नायक हेरू कांग्रेस नायक क्यारे अंत चर्चे कांग्रेस मुखंडन केल ब्यनर कारण महित नम प्रतिनिधि मलिक मलिक ಮೋದಿಯವರು ಎಷ್ಟು ಗಂಟೆಗೆ ಆಗಮಿಸಬಹುದು ಹಾಗೆ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿದ್ದಾರೆ ಆ ಮಾರ್ನಿಂಗ್ ಅಪ್ಡೇಟ್ ಏನಿದೆ ಎಸ್ ಸಾಹಿತ್ಯ ಏನು ಪ್ರಧಾನಿ ಮೋದಿಯವರು ಇಂದು ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಅಂತ ಹೇಳಿ ನವದೆಹಲಿಯಿಂದ ಹುಬ್ಬಳ್ಳಿಗೆ ಆಗಮಿಸುತ್ತಾ ಇದ್ದಾರೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಕೈಗೊಳ್ಳಲಾಗಿದೆ ಪೊಲೀಸರು ಒಂದು ಕಡೆ ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ಸಿದ್ಧತೆಯನ್ನು ಕೈಗೊಂಡ್ರೆ ಮತ್ತೊಂದು ಕಡೆ ಸರ್ಕಾರ ಜಿಲ್ಲಾಡಳಿತ ಕೂಡ ಒಂದು ಕಾರ್ಯಕ್ರಮಕ ರೂಪುರೇಷೆಗಳನ್ನು ಇಟ್ಕೊಂಡು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಕೈಗೊಂಡಿರುವಂತದ್ದು 3:30 ರ ಸುಮಾರಿಗೆ ಮಧ್ಯಾಹ್ನ ಮೋದಿ ಅವರು ಆಗಮಿಸುತ್ತಾರೆ ವಿಶೇಷ ವಿಮಾನದ ಮೂಲಕ ತದನಂತರ 3:45 ರ ವರೆಗೆ ಏನೋ ಒಂದು 15 ನಿಮಿಷ ರಸ್ತೆಯುದ್ದಕ್ಕೂ ಪ್ರಯಾಣ ಬೆಳೆಸಲಿದ್ದಾರೆ ಪ್ರಧಾನಿ ಮೋದಿ ಅವರು ಒಂದು ವಿಮಾನ ನಿಲ್ದಾಣದಿಂದ ಏನು ಕಾರ್ಯಕ್ರಮ ನಡೆಸತಕ್ಕಂತ ರೈಲ್ವೆ ಮೈದಾನದವರೆಗೂ 8 ಕಿಲೋಮೀಟರ್ ಉದ್ದವಾದ ರಸ್ತೆ ಇದೆ ಈ ರಸ್ತೆ ಸುತ್ತಮುತ್ತ ಈಗಾಗಲೇ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ನಡೆಸಿದ್ದಾರೆ ಇಲ್ಲಿ ಈ 8 ಕಿಲೋಮೀಟರ್ ಮಧ್ಯದಲ್ಲಿ ಜನರ ಮಧ್ಯೆ ನಿಂತು ಹೋಗ್ತಾರೆ ಮೋದಿ ಅವರು ಅಂತ ಹೇಳಿ ಒಂದು ಮಾಹಿತಿ ಈಗ ಬಂದಿರುವಂತದ್ದು 8 ಜಾಗಗಳನ್ನ ಗುರುತಿಸಿ ಅಲ್ಲಿ ಸಾರ್ವಜನಿಕರಿಗೆ ಒಂದು ಅವಕಾಶ ಕಲ್ಪಿಸಿಕೊಳ್ಳಲಾಗಿದೆ ಇಲ್ಲಿ ಮೋದಿ ಅವರು ಜನರತ್ತ ಕೈ ಬೀಸಿ ತಮ್ಮ ನಗೆಯನ್ನ ಬೀರಿ ಮತ್ತೆ ಮುಂದೆ ಹಾಕ್ತಾರೆ ಅಂತ ಹೇಳಬಹುದು ಇದಕ್ಕೋಸ್ಕರ ಸಾಕಷ್ಟು ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ ತದನಂತರ ಮೋದಿ ಅವರು ವೇದಿಕೆ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಯುವಜನೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸುತ್ತಾರೆ ತದನಂತರ ಸಾರ್ವಜನಿಕ ಭಾಷಣವನ್ನ ಮಾಡ್ತಾರೆ ಅದಾದ ಮೇಲೆ ಕುಶಲೋಪಚಾರಿ ಒಂದು ಮಾತುಕತೆಯನ್ನು ನಡೆಸಿ ರಾಜ್ಯ ನಾಯಕರೊಂದಿಗೆ ಮತ್ತೆ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ಸಮ್ಮುಖದಲ್ಲಿ ಮೋದಿ ಅವರನ್ನ ವಿಮಾನ ನಿಲ್ದಾಣಕ್ಕೆ ಬಿಟ್ಟು ಅಲ್ಲಿಂದ ಬೀಳ್ಕೊಡಲಾಗುತ್ತೆ ಅಂತ ಹೇಳಿ ಸದ್ಯದ ಮಾಹಿತಿ ಆಗಿರುವಂತದ್ದು ಆದ್ರೆ ಕೊನೆ ಕ್ಷಣದವರೆಗೂ ಕೂಡ ಯಾವುದೂ ಕೂಡ ಇದು ಫಿಕ್ಸ್ ಅಂತ ಹೇಳಲಾಗ್ತಿಲ್ಲ ಆದ್ರೆ ಈ ಕೊನೆ ಕ್ಷಣದ ಬದಲಾವಣೆ ಕೂಡ ಆಗಬಹುದು ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಈಗ ಸೂಚನೆ ನೀಡಿರುವಂತ ಒಟ್ಟಾರೆ ಹೇಳಬೇಕಂತಂದ್ರೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ನಮ್ಮ ವಧುವಿನಂತೆ ಎರಡು ಅವಳಿ ನಗರಗಳು ಸಿಂಗಾರಗೊಂಡಿರುವಂತದ್ದು ಮತ್ತು ಅದೇ ರೀತಿಯಾಗಿ ಸಕಲ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕೂಡ ಮಾಡಿರುವಂತದ್ದು ಮತ್ತು ಸಾರ್ವಜನಿಕರು ಮತ್ತು ಯುವಕರು ಕೂಡ ಮೋದಿ ಆಗಮನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಸಾಹಿತ್ಯ ಎಸ್ ಮಲ್ಲಿಕ್ ಇದೀಗ ಬಿಜೆಪಿ ಬ್ಯಾನರ್ ಮಧ್ಯೆ ಕಾಂಗ್ರೆಸ್ ನಾಯಕರ ಬ್ಯಾನರ್ ಕೂಡ ಇದೆ ಇದು ಭಾರಿ ಚರ್ಚೆಗೂ ಕೂಡ ಗ್ರಾಸ್ಪ್ ಆಗ್ತಿದೆ ಏನು ಹೇಳ್ತೀರಾ ಇದರ ಬಗ್ಗೆ ಖಂಡಿತ ಸಾಹಿತ್ಯ ಇದೇನು ಹುಬ್ಬಳ್ಳಿ ಧಾರವಾಡದ ಬಹುತೇಕ ಎಲ್ಲ ಮೂಲೆ ಮೂಲೆಗಳಲ್ಲಿ ಕೂಡ ಕಾಂಗ್ರೆಸ್ ನ ಏನು ಬ್ಯಾನರ್ ಇತ್ತು ಹಿಂದೆ ಮಹದಾಯಿ ಯೋಜನೆಯ ಅಂಗವಾಗಿ ಇವರೇನು ಜಲಾಂದೋಲನ ಮಾಡಿದ್ರು ಈ ಸಮಯದಲ್ಲಿ ಒಂದು ಬ್ಯಾನರ್ ಅನ್ನು ಅಳವಡಿಸಲಾಯಿತು ಅದಾದ ನಂತರ ಮೋದಿ ಕಾರ್ಯಕ್ರಮ ನಿಮಿತ್ತ ಎಲ್ಲ ಬ್ಯಾನರ್ ಗಳನ್ನ ಬಿಜೆಪಿಗರು ತೆರವುಗೊಳಿಸಿ ಅಲ್ಲಿ ಮೋದಿ ಆಗಮನಕ್ಕಾಗಿ ಶುಭಾಶಯಗಳನ್ನು ಕೋರುವುದಾಗಿರಬಹುದು ಮತ್ತೆ ಯುವಜನೋತ್ಸವದ ಶುಭಾಶಯಗಳನ್ನು ಕೋರುವುದಾಗಿರಬಹುದು ಈ ರೀತಿ ಎಲ್ಲ ಹಣ್ಣು ಹಾಕಿದ್ರು ಆದರೆ ಸೆಂಟ್ರಲ್ ಕ್ಷೇತ್ರದಿಂದ ಚುನಾವಣಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿರುವ ರಜತ್ ಉಳ್ಳಾಗಟ್ಟಿ ಮಠ ಯುವಕನ ಬ್ಯಾನರ್ ಅನ್ನ
ಬಿಜೆಪಿ ಇರು ಮುಟ್ಲಿಕ್ಕೆ ಆಗ್ತಿಲ್ಲ. ಸಾಕಷ್ಟು ಒತ್ತಡ ಹೇರಿದ್ರು, ಅಧಿಕಾರವನ್ನು ಬಳಸಿದ್ರು ಕೂಡ, ಮತ್ತು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಎಲ್ಲವನ್ನು ಬಳಸಿದ್ರು ಕೂಡ ಈ ಬ್ಯಾನರ್ ನ ಮುಟ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಅವನ್ನ ತೆರವು ಮಾಡುವಂತೆ ಮನವಿಯನ್ನು ಕೂಡ ಮಾಡಿದ್ರು ಅಂತೇಳಿ ಈ ಮಾಹಿತಿ ಬಂದಿರುವಂತದ್ದು. ಆದ್ರೂ ಕೂಡ ಕಾಂಗ್ರೆಸ್ ಯುವಕ ನೇರವಾಗಿ ಪ್ರಧಾನಿ ಮೋದಿ ಅವರಿಗೆ ಇಲ್ಲಿ ಸವಾಲು ಒಡ್ಡಿರುತ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಮುಂದುವರಿದ ಭಾಗವಾಗಿ ಇಲ್ಲಿ ಸಾಕಷ್ಟು ಒಂದು ನಾಟಕೀಯ ಬೆಳವಣಿಗೆ ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಇಡೀ ಹುಬ್ಬಳ್ಳಿ ತುಂಬೆಲ್ಲ ಬಿಜೆಪಿಗರ ಕಟೌಟ್ ಇದ್ರೂ ಕೂಡ ಕೆಲವು ಆಯಕಟ್ಟಿನ ಭಾಗದಲ್ಲಿ ಕಾಂಗ್ರೆಸ್ ನ ರಜತ್ ಉಳ್ಳಾಗಡ್ಡಿ ಮತ್ತ ಎನ್ನುವ ಯುವಕನ ಬ್ಯಾನರ್ ಕೂಡ ರಾರಾಜಿಸುವಂತದ್ದು ಎಲ್ಲ ಕೇಂದ್ರ ರಾಜ್ಯ ನಾಯಕರ ಕಣ್ಣನ್ನು ಕೂಡ ಇದು ಸೆಳಿತಾ ಇದೆ. ಇದು ಒಂಥರ ರಾಜ್ಯ ಬಿಜೆಪಿ ನಾಯಕರಿಗೆ ಮತ್ತು ಸ್ಥಳೀಯ ಮುಖಂಡರಿಗೆ ಒಂದು ಮುಜುಗರದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಓಕೆ ಮಲ್ಲಿಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್. ಮುದ್ರಾ ಲೋನ್ ಗೋಸ್ಕರ ಹತ್ತಾರು ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ, ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.